ಇನ್ನು ಚಿಕ್ಕಪೇಟೆಯ ಪರಿಸ್ಥಿತಿ ಈ ರೀತಿಯಾದ್ರೆ ಓಕಳಿಪುರಂ ಅಂಡರ್ ಪಾಸ್ನಲ್ಲಿ ಮಳೆಯಿಂದಾಗಿ ಅವಾಂತರ ಅಂತೂ ಸೃಷ್ಟಿಯಾಗಿದೆ. ಓಕಳಿಪುರಂ ಅಂಡರ್ ಪಾಸ್ನಲ್ಲಿ ನೀರು ತುಂಬಿದ ಹಿನ್ನೆಲೆಯಲ್ಲಿ ಅಂಡರ್ ಪಾಸ್ನಲ್ಲಿ ಆಂಬ್ಯುಲೆನ್ಸ್ ಹಾಗೂ ಆಟೋ ಸಿಕ್ಕಾಕೊಂಡ್ಬಿಟ್ಟಿದೆ. ದಿಢೀರ್ ಮಳೆಯಿಂದಾಗಿ ನಗರದಲ್ಲಿ ರಸ್ತೆಗಳೆಲ್ಲ ಕೂಡ ಕೆರೆಯಂತಾಗೋಗಿದೆ. ಚಿಕ್ಕಪೇಟೆಯಲ್ಲಿ ಆದಂತಹ ಸಿಚುವೇಶನ್ ಅನ್ನು ನಾವು ನೋಡಿದ್ವಿ. ಓಕಳಿಪುರಂ ಅಂಡರ್ ಪಾಸ್ ಕೂಡ ಮಳೆಯಿಂದಾಗಿ ಅಲ್ಲಿ ಒಂದಷ್ಟು ಸಿಚುವೇಶನ್ ಸರಿ ಇಲ್ಲ, ಅವಾಂತರಗಳು ಸೃಷ್ಟಿಯಾಗಿದೆ. ಮ್ಯಾನ್ ಹೋಲ್ಗಳು ಸಹ ಕೆಲವೊಂದು ಕಡೆ ಓಪನ್ ಆಗಿರುವಂಥದ್ದು ಗೊತ್ತಿಲ್ಲದಂಗೆ ಕಾರು ಓಡಿಸ ಅಲ್ಲಿ ಕೂಡ ಸಿಕ್ಕಾಕೊಂಡು ಬಿಟ್ಟಿದ್ದಾರೆ. ಆಟೋ ಮತ್ತು ಆಂಬ್ಯುಲೆನ್ಸ್ ಎರಡೂ ಕೂಡ ಸಿಕ್ಕಾಕೊಂಡಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ, ಓಕಳಿಪುರಂ ಅಂಡರ್ ಪಾಸ್ ಅಥವಾ ಓಕಳಿಪುರಂನಲ್ಲಿ ಕಂಡು ಬರ್ತಿರುವಂತಹ ದೃಶ್ಯಗಳು ಇದು ನೋಡಿ. ಆಂಬ್ಯುಲೆನ್ಸ್ ಸಿಕ್ಕಾಕೊಂಡು ಬಿಟ್ಟಿದೆ, ಅದು ಬರೋದಕ್ಕೆ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಆಟೋ ಕೂಡ ಸಿಕ್ಕಾಕೊಂಡಿದೆ, ಅದನ್ನು ಹೊರತೆಗೆಯುವಂಥ ಪ್ರಯತ್ನಕ್ಕೆ ಕೂಡ ಮುಂದಾಗಿದ್ದಾರೆ. ನೋಡಿ ಎಷ್ಟು ನಿಧಾನವಾಗಿ ನಿಧಾನಗತಿಯಲ್ಲಿ ವಾಹನಗಳು ಚಲಾಯಿಸ್ತಾ ಇದ್ದಾರೆ ಅಂತೇಳಿ. ಹಾಗೆ ಈ ಸಂದರ್ಭದಲ್ಲಿ ಫಾಸ್ಟಾಗಿ ಕೂಡ ಹೋಗೋದಕ್ಕಾಗೋದಿಲ್ಲ. ಈ ತಗ್ಗು ಪ್ರದೇಶಗಳಿಗೆ ನಿರಂತರವಾಗಿ ನೀರು ಬಂದು ನಿಂತ್ಕೊಂಡು ಬಿಡುತ್ತೆ. ಆ ಸಂದರ್ಭದಲ್ಲಿ ಈ ವಾಹನ ಸವಾರರು ಪರದಾಡಬೇಕಾಗತ್ತೆ. ಇವತ್ತು ಬೆಳಗ್ಗೆಯೂ ಕೂಡ ಸಾಕಷ್ಟು ಮಳೆಯಿಂದಾಗಿ ಸ್ಟಿಲ್ ಬರ್ತಾನೆ ಇರೋದ್ರಿಂದಾಗಿ ಎತ್ತರಕ್ಕೆ ನೀರು ನಿಂತ್ಕೊಳ್ತಾ ಇದೆ. ಈ ಒತ್ತುವರಿ ಮಾಡಿಕೊಂಡಿರುವಂಥದ್ದು ಸರಿಯಾದ ನಿರ್ವಹಣೆ ಇಲ್ಲ. ಹಾಗಾಗಿ ಪ್ರತಿ ಬಾರಿಯೂ ಕೂಡ ಮಳೆ ಬಂದಂತಹ ಸಂದರ್ಭದಲ್ಲಿ ಇದನ್ನೇ ಹೇಳ್ತೀವಿ, ಆದರೆ BBMP ಮಾತ್ರ ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ. ನೋಡಿ, ವಾಹನವನ್ನು ತಳ್ಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಆ ನೀರಂತೂ ಕಂಪ್ಲೀಟಾಗಿ ಕೆಸರುಮಯ ಆಗಿರುತ್ತೆ, ಗೊಜ್ಜ ರೀತಿಯಲ್ಲಿ ಇರುತ್ತೆ. ಅಂತಹ ನೀರಿನಲ್ಲೇ ಓಡಾಡುವಂತಹ ಸಿಚುವೇಶನ್ ಕೂಡ ಈಗ ನಿರ್ಮಾಣ ಆಗಿಬಿಟ್ಟಿದೆ. ಈ ಬಾರಿ ನಿರೀಕ್ಷೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿರುವಂಥದ್ದು. ಹಾಗಾಗಿ ಅಟ್ಲೀಸ್ಟ್ BBMP ಸರ್ಕಾರ ಇರಬಹುದು ಇದರ ಬಗ್ಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಅಂಡರ್ ಪಾಸ್ನಲ್ಲಿ ಈಗ ಆಲ್ರೆಡಿ ಒಬ್ಬರು ಸಾವನ್ನಪ್ಪಿದ್ರು ಈ ಹಿಂದೆ ಕೂಡ. ಇದೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಸರ್ಕಾರ ಆ ಕ್ಷಣಕ್ಕೆ ಮಾತ್ರ ಅಥವಾ BBMP ಆ ಕ್ಷಣಕ್ಕೆ ಮಾತ್ರ ಕ್ರಮವನ್ನು ಕೈಗೊಳ್ತೀವಿ, ಆ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡ್ತೀವಿ, ಈ ಪ್ಲಾನನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಆದರೆ ಎಷ್ಟು ಮಟ್ಟಿಗೆ ಅದು ಇಂಪ್ಲಿಮೆಂಟ್ ಆಗ್ತಾ ಇದೆ? ಪ್ರತಿ ಬಾರಿ ಪ್ರತಿ ವರ್ಷ ಕೂಡ ಮಳೆಗಾಲ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿಯಾದಂತಹ ಸಿಚುಯೇಷನ್ಸ್ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ. ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿರ್ತಾರೆ ಈ ಬಾರಿ ಜಾಸ್ತಿ ಮಳೆ ಆಗುತ್ತೆ ಅಂತ ಗೊತ್ತಿರುತ್ತೆ. ಆದರೂ ಕೂಡ BBMP ಇದರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ರಮವನ್ನು ತೆಗೆದುಕೊಳ್ಳದೇ ಇರುವಂಥದ್ದು, ಜನರು ಈ ರೀತಿ ಸಂಕಷ್ಟಕ್ಕೆ ಈಡಾಗುವಂಥದ್ದಂತೂ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅದರಲ್ಲೂ ಬೆಂಗಳೂರಿನಲ್ಲಿ ಈ ರಾಜ ಕಾಲುವೆಗಳನ್ನು ಒತ್ತುವರಿ ಮಾಡಿ ಮನೆಗಳನ್ನು ಕಟ್ಕೊಂಡಿರ್ತಾರೆ, ಇನ್ನೇನೋ ಕಟ್ಟಿರ್ತಾರೆ. ಹಾಗಾಗಿ ನಿರಂತರವಾಗಿ ಮಳೆಯಿಂದಾಗಿ ಈಸಿಯಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುತ್ತೆ. ಇದು ಮನುಷ್ಯರಿಂದ ಆಗ್ತಾ ಇರುವಂಥದ್ದು ಕಂಪ್ಲೀಟಾಗಿ 70% 80% ನಮ್ಗಳಿಂದನೇ ಆಗ್ತಾ ಇರುವಂಥದ್ದು, ಪ್ರಕೃತಿಯಿಂದಿಲ್ಲ. ಪ್ರಕೃತಿ ನಾರ್ಮಲ್ಲಾಗಿ ಅದ್ರ ಪಾಡಿಗೆ ಅದು ಇರುತ್ತೆ, ನಾವು ಅದನ್ನು ದುರುಪಯೋಗ ಮಾಡ್ಕೊಳ್ತಾ ಇರೋದ್ರಿಂದಾಗಿ ಈ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಸಿಚುಯೇಷನ್ ಕ್ರಿಯೇಟ್ ಆಗಿದೆ. ನೋಡಿ, ಅಲ್ಲಿ ಟೂ ವೀಲರ್ ಸವಾರರ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಬಿದ್ದೋಗ್ತಾ ಇದ್ದಾರೆ ಆ ಕೆಸರು ನೀರಿನಲ್ಲೇ. ಮತ್ತೊಂದು ಕಡೆ ಆಂಬ್ಯುಲೆನ್ಸ್ ಕೆಟ್ಟು ನಿಂತಿದೆ, ಮತ್ತೊಂದು ಕಡೆ ಎತ್ತರಕ್ಕೆ ನೀರು ನಿಂತಿದೆ. ಅದರ ಮಧ್ಯದಲ್ಲೇ ತಳ್ಕೊಂಡು ಹೋಗಬೇಕು, ಹೇಗಾದರೂ ಮಾಡಿ ಮನೆ ತಲುಪಿದ್ರೆ ಸಾಕಪ್ಪ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಈ ಫೋರ್ ವೀಲರಲ್ಲಿ ಓಡಾಡುವಂಥವರು ಹೇಗೋ ಹಾಗೋ ಹೀಗೋ ಹೋಗಿ ತಲುಪಿಡ್ತಾರೆ, ಬಟ್ ದ್ವಿಚಕ್ರ ವಾಹನದಲ್ಲಿ ಓಡಾಡುವವರಂತೂ ತುಂಬ ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದರೆ ಎಲ್ಲಿ ಗುಂಡಿ ಬಿದ್ದಿರುತ್ತೆ, ಎಲ್ಲಿ ಹಳ್ಳ ಇರುತ್ತೆ, ಏನೂ ಗೊತ್ತಾಗಲ್ಲ. ನೋಡಿ, ಸಿಲ್ಕ್ ಬೋರ್ಡ್ನಲ್ಲಿ
ಒಬ್ಬ ವ್ಯಕ್ತಿ ಟೂ ವೀಲರ್ನ ತಳ್ಕೊಂಡು ಹೋಗ್ತಾ ಇದ್ದಾರೆ, ಎಷ್ಟು ಎತ್ತರಕ್ಕೆ ನೀರಿದೆ. ಇನ್ನು ಓಕಳಿಪುರಂನ ಅಂಡರ್ ಪಾಸ್ ಅಲ್ಲಿ ಆ್ಯಂಬುಲೆನ್ಸ್ ಕೆಟ್ಟು ನಿಂತಿದೆ. ವಿಧಾನಸೌಧದ ಆ ರಸ್ತೆ ಯಾವ ರೀತಿ ಇರಬೇಕು? ಫಸ್ಟು ನಮ್ಮ ದೇಶಕ್ಕೆ ಬಂದಂತಹ ಸಂದರ್ಭದಲ್ಲಿ ಬೇರೆ ದೇಶದವರು ವಿಧಾನಸೌಧದ ರಸ್ತೆಗಳನ್ನು ನೋಡ್ತಾರೆ, ಇನ್ನು KR ರೋಡ್ನ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ರಾತ್ರಿ ಇಡೀ ಗುಡುಗು ಸಹ. ಬೆಂಗಳೂರಿನಲ್ಲಿ ದಿಢೀರ್ ಸುರಿದ ಮಳೆಗೆ ಅವಾಂತರ ಸೃಷ್ಟಿಯಾಗಿದೆ. ಮಾರತಹಳ್ಳಿ ಬಳಿ ಅಪಾರ್ಟ್ಮೆಂಟ್ಗೆ ಜಲ ದಿಗ್ಬಂಧನ ಉಂಟಾಗಿದೆ. ನಿರಂತರವಾದಂತಹ ಮಳೆಯಿಂದಾಗಿ ಅಪಾರ್ಟ್ಮೆಂಟ್ ಬೇಸ್ಮೆಂಟ್ಗೆ ಮಳೆ ನೀರು ನುಗ್ಗಿದೆ. ಭಾರಿ ಮಳೆಗೆ ಅಪಾರ್ಟ್ಮೆಂಟ್ ಗೋಡೆ ಬಿದ್ದೋಗಿದೆ, ಅವಘಡ ಸೃಷ್ಟಿಯಾಗಿದೆ. ಅಲ್ಲಿ ಕೂದಲೆಳೆ ಅಂತರದಲ್ಲಿ ಅಪಾರ್ಟ್ಮೆಂಟ್ ಮಂದಿ ಪಾರಾಗಿದ್ದಾರೆ. ನೋಡಿ ಅಪಾರ್ಟ್ಮೆಂಟ್ನ ಪರಿಸ್ಥಿತಿ ಹೇಗಿದೆ ಅಂತ. ಬೆಂಗಳೂರಿನಲ್ಲಿ ದಿಢೀರ್ ಸುರಿದ ಮಳೆಗೆ ಈ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ನಿರಂತರವಾದಂತಹ ಮಳೆಯಿಂದಾಗಿ ಅಪಾರ್ಟ್ಮೆಂಟ್ಗೂ ಕೂಡ ನೀರು ನುಗ್ಗಿರುವಂಥದ್ದು. ಅಲ್ಲಿನ ಜನರು ಪರಿತಪಿಸ್ತಾ ಇದ್ದಾರೆ. ಭಾರಿ ಮಳೆಯಿಂದಾಗಿ ಸಂಪೂರ್ಣವಾಗಿ ಜಲಾವೃತ ಆಗ್ತಾ ಇದೆ ನೀರು. ನೀರಿನಿಂದಾಗಿ ಬೆಂಗಳೂರು ನೋಡಿ ಗೋಡೆ ಕುಸಿದು ಬಿದ್ದಿರುವಂಥದ್ದು. ಅಪಾರ್ಟ್ಮೆಂಟ್ನ ಒಂದು ಸೈಡಿನ ಗೋಡೆ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಅಪಾಯ ಆಗಿಲ್ಲ. ಎಚ್ಚೆತ್ಕೊಂಡಿದ್ದಾರೆ ಆ ಅಪಾರ್ಟ್ಮೆಂಟಲ್ಲಿ ಇರುವಂತಹ ಜನರು. ನೀನು ಎಷ್ಟು ಮಟ್ಟಿಗೆ ಇದು ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಹೇಳಿ, ಮಳೆ ಎಷ್ಟೇ ಇರಬಹುದು ಅದು ಸೇಫ್ಟಿ ಮೆಜರ್ಮೆಂಟ್ ಅಂತ ಹೇಳಿ ಕನ್ಸ್ಟ್ರಕ್ಷನ್ ಆಗಿರುತ್ತೆ, ಬಟ್ ಆದರೂ ಕೂಡ ನೋಡಿ ಯಾವ ರೀತಿಯಾಗಿ ಬಿದ್ದು ಹೋಗಿದೆ ಅಂತ ಹೇಳಿ. ಬೇಸ್ಮೆಂಟಲ್ಲಿ ಇದ್ದಂತಹ ಗೋಡೆ ಏನಿದೆ ಅದು ಬಿದ್ದು ಹೋಗಿರುವಂಥದ್ದು. ಜಾಸ್ತಿ ಮಳೆಯಿಂದಾಗಿ ಅಪಾರ್ಟ್ಮೆಂಟ್ ಗೋಡೆ ಬಿದ್ದು ಅವಘಡ ಸೃಷ್ಟಿಯಾಗಿದೆ. ಬೆಂಗಳೂರಿನಲ್ಲಿ ನಿರಂತರವಾದಂಥ ಎಡೆಬಿಡದೆ ಸುರಿತಿರುವಂತಹ ಮಳೆಯಿಂದಾಗಿ ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳಿ, ಒಂದು ಕಡೆ ಅಪಾರ್ಟ್ಮೆಂಟ್ ಗೋಡೆ ಬಿದ್ದಿದೆ, ಮತ್ತೊಂದು ಕಡೆ ಎತ್ತರಕ್ಕೆ ನೀರು ನಿಂತಿದೆ, ಅಲ್ಲಿರುವಂತಹ ಜನರು ಹೊರಗಡೆ ಬರೋದಕ್ಕೂ ಆಗ್ತಾ ಇಲ್ಲ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಾಜಧಾನಿ ಬೆಂಗಳೂರಿನ ಪರಿಸ್ಥಿತಿಯನ್ನು ನಾವು ಬೇರೆ ಬೇರೆ ಏರಿಯಾಗಳಲ್ಲಿ ಆಗಿರುವಂತಹ ಮಳೆಯ ಅವಾಂತರಗಳನ್ನು ನೋಡ್ತಾ ಇದ್ದೀವಿ. ಅದರಿಂದಾಗಿ ವಾಹನ ಸವಾರರಿರಬಹುದು, ಈ ಅಪಾರ್ಟ್ಮೆಂಟ್ ಮಂದಿ ಇರಬಹುದು, ಬೇರೆ ಬೇರೆ ಜನರು ಸಾರ್ವಜನಿಕರು ಯಾವ ರೀತಿಯಾಗಿ ತೊಂದರೆಯನ್ನು ಫೇಸ್ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.